ಯಾಕೆ ಸಮಾರಂಭಕ್ಕೆ ಹೋಗಿಲ್ಲ ಎಷ್ಟೋ ಜನ ಹೀಗಾಗಿ ಅದು ನಾಳೆ ಪ್ರತಿಪಕ್ಷದ ನಾಯಕರು ಮಾಡ್ತಾರೋ ಇಲ್ಲೋ ನೋಡಿ ನಿನ್ನೆ ಅವರು ಅಧಿಕಾರ ತಗೊಳ್ಳುವಾಗ ಕೇಂದ್ರದಿಂದ ಒಬ್ಬ ವೀಕ್ಷಕರು ಬರಲಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ನಾ ಯಾವಾಗಲೂ ಹೇಳಿದ್ನಿ ಮನ್ನೆನೇ ಹೇಳಿದ್ನಿ ಕಳೆದ 6 ತಿಂಗಳಿಂದ ರಾಜ್ಯ ಅಧ್ಯಕ್ಷನೂ ಮಾಡಲಿಲ್ಲ ಪ್ರತಿಪಕ್ಷದ ನಾಯಕನೂ ಮಾಡಲಿಲ್ಲ ಬಹಳಷ್ಟು ಈಗಾಗಲೇ ಅದು ಭಾರತೀಯ ಜನತಾ ಪಾರ್ಟಿ ಬಹಳ ಹಿನಾಯವಾಗಿ ಚನಿಸಿ ಹೋಗಿದೆ ಈಗಾಗಲೇ ಹೀಗಾಗಿ ಅದನ್ನ ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಕೇಂದ್ರದ ಯಾರೋ ಒಬ್ಬರು ಕೇಂದ್ರ ನಾಯಕರಾಗಲಿ ಈ ವೀಕ್ಷಕರು ನಿನ್ನ ಬಂದಿಲ್ಲ ಅಂದಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ರಾಜ್ಯ ಬಿಜೆಪಿ ಪರಿಸ್ಥಿತಿ ಏನಿದೆ ಅಂತ ಹೇಳಿ विचार बीजेपी विचार अध्यक्ष एष्टो जन यारो अल कंटेंडर्स होगल कंटेंडर्स सल आयत इलेक्ट आल एलू कूड़ी केस चालू आल आ प्रोसेस आगे ಅದಕ್ಕಾಗಿ ಇದು ಎಲ್ಲಿ ಹೋಗಿ ಮುಟ್ತದ ಅದಕ್ಕೆ ನಾನು ಕಾಯಿದು ನೋಡಿ ಅಂತ ಹೇಳಿದೆ ಮೊನ್ನೆ ವೇಟ್ ಅಂಡ್ ಸಿ ಬಿಜೆಪಿ ಸಿಟಿ ರವಿ ಮೊದಲಾದವರು ಬಹಿರಂಗವಾಗಿನೇ ಅತೃಪ್ತಿ ವ್ಯಕ್ತಪಡಿಸಿದರೆ ಮತ್ತೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅದಕ್ಕೆ ನಾನು ಹೇಳೋದು ವೇಟ್ ಅಂಡ್ ಸಿ ಅಂತ ಹೇಳಿ ಅಂತ ಈಗ ಒಂದು ಇರೋದರಿಂದ ಕೇಳಬೇಕು ಹಿರಿಯರನ್ನ ವಿಜಯೇಂದ್ರ ಸರ್ವಕ್ಕೆ ಕಡೆಗಣಿಸಲಾಯ್ತಾ ಅಂತ ನೋಡಿ ನಾವು ಒಂದು ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ಪಾರ್ಟಿಗಾಗಿ ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ अंत हिरीयरू दूर प्रवृत्ति इतचे नड़े ना इन एक्सापल हेल्ता निकु सदानंद गौड़ और मूर् दस हम दिल्ली कुंतर मजी मुख्यमंत्री वो सीनियर लीडर और अल हम कुरे कर्सदार बर्री मतुकते अंतर अल्ली दस हम कुंतर और कड़ी वो निम्स कड़ी सौजन ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಹಿರಿಯರನ್ನ ನಡೆಸ್ಕೊಂತಾ ಇದೆ ಇದೊಂದು ಉದಾಹರಣೆ ಇದೊಂದೇ ಉದಾಹರಣೆ ಅಂತ ನಾನು ಹೇಳ್ತೀನಿ ಲಾಲಕೃಷ್ಣ ಅಡವಾಣಿ ಅವರು ಮತ್ತು ಮುಳ್ಳಿ ಮನೋಹರ್ ಜೋಶಿ ಅವರು ಇನ್ನು 75 ಸನಿಕ ಇದ್ದಾಗನೇ ಅವನ್ನ ರಿಟೈರ್ಮೆಂಟ್ ಮಾಡಿಬಿಟ್ರು ಈಗ ನೋಡಿ ಇಲ್ಲಿ ಜಗದೀಶ್ ಶೆಟ್ಟರ್ಗೆ ಮತ್ತು ಲಕ್ಷ್ಮಣ ಸವರಿ ಮತ್ತು ಇನ್ನೊಂದವರಿಗೆ ಈಶ್ವರಪ್ಪ ನಮ್ಮ ಟಿಕೆಟ್ ಕೊಡಲಿಲ್ಲ ಯಾವ ಕಾರಣಸವಾಗಿ ನನಗಂಗರ ಯಾವ ಕಾರಣನೂ ಹೇಳಲೇ ಇಲ್ಲ ವಯಸ್ಸು ಮತ್ತೆ ಬೇರೆ ಏನರ ಭ್ರಷ್ಟಾಚಾರ ಆಗಣದರೋ ಸಿಡಿ ಅದಾವ ಅದಕ್ಕೆ ಉತ್ತರನ ಕೊಡಲಿಲ್ಲ ಯಾರೊಬ್ಬರು ಉತ್ತರ ಕೊಡಲಿಲ್ಲ ಇಲ್ಲಿವರೆಗೂ ಜಗದೀಶ್ ಶೆಟ್ಟರ್ ಈ ಕಾರಣಸವಾಗಿ ನಾವು ಟಿಕೆಟ್ ಕೊಡಲಿಲ್ಲ ಇಲ್ಲ ಇಲ್ಲ